ಗಾಂಧಿ ನನಗೆ ಬಾಲ್ಯದಿಂದಲೂ ಒಂದು ವಿಶೇಷ ಆಕರ್ಷಣೆ. ಯಾಕೆಂದರೆ ಗಾಂಧಿ ಒಂದು ದುರ್ಬಲ ಎನ್ನುವ ಒಂದು ಅಸ್ತ್ರವನ್ನು, ಜಗತ್ತನ್ನು ಎದುರಿಸುವ ಒಂದು ಅಸ್ತ್ರವನ್ನಾಗಿ ಮಾರ್ಪಡಿಸಿದರು ಗಾಂಧೀಜಿ. ಸೊ ಗಾಂಧೀಜಿ ಪಶ್ಚಿಮದ ನಾಗರಿಕತೆಯ ವಿನಾಶಕಾರಕ ಅಂಶವನ್ನು ಹೇಳ್ತಾರೆ, ಪೂರ್ವದ ಅನೇಕ ಜೀವಧಾರಕ ಅಂಶಗಳನ್ನು ನಮ್ಮ ಎದುರುಗಡೆ ಅವರು ಮಂಡಿಸ್ತಾ ಉಂಟು. ಡಾಕ್ಟರ್ ಲೋಹಿಯ ಅವರು ಗಾಂಧೀಜಿ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಗಾಂಧೀಜಿ ನಮಗೆ ಕೊಟ್ಟ ಒಂದು ಬಹಳ ದೊಡ್ಡ ಶಕ್ತಿ ಏನಂತ ಹೇಳಿದ್ರೆ, ನಮ್ಮ ಹಿಂದೆ ಒಂದು ದೊಡ್ಡ ಜನಸಮೂಹ ಇಲ್ಲದೆ ಇದ್ದಾಗಲೂ ನಮ್ಮ ಎದುರುಗಡೆ ಅಥವಾ ನಮ್ಮ ಜೊತೆಗೆ ಆಯುಧೋಪಕರಣಗಳ ಬೆಂಬಲ ಇಲ್ಲದೇ ಇದ್ದಾಗಲೂ ಕೂಡ ನಮ್ಮ ಅಂತರಂಗದೊಳಗೆ ವ್ಯವಸ್ಥೆಯನ್ನು ಎದುರಿಸುವ ಒಂದು ಶಕ್ತಿ ಇರುತ್ತೆ ಅನ್ನೋದನ್ನು ಗಾಂಧೀಜಿ ತೋರಿಸಿಕೊಟ್ರು. ಆದ್ದರಿಂದ ಗಾಂಧೀಜಿಯ ಬಹಳ ದೊಡ್ಡ ಶಕ್ತಿ ಅಂತಂದರೆ, ದೊಡ್ಡ ದೊಡ್ಡ ನಾಯಕರನ್ನು ಹೇಗೆ ಸೃಷ್ಟಿ ಮಾಡಿದರೋ ಹಾಗೆ ಸಾಧಾರಣ ವ್ಯಕ್ತಿಗಳನ್ನು ಕೂಡ ನಾಯಕರನ್ನಾಗಿ ಸೃಷ್ಟಿ ಮಾಡಬೇಕು. ಗಾಂಧೀಜಿಯವರ ಶಿಷ್ಯರು ಜವಾಹರಲಾಲ್ ನೆಹರು ಅವರು ಇರ್ತಾರೆ, ಸುಭಾಷ್ ಚಂದ್ರ ಬೋಸ್ ಇರ್ತಾರೆ, ವಲ್ಲಭಾಯಿ ಪಟೇಲ್ ಇರ್ತಾರೆ. ಅದೇ ಥರ ದಂಡಿ ಮಾರ್ಚ್ನಲ್ಲಿ ಭಾಗವಹಿಸಿದ ಅಸಂಖ್ಯಾತ ಅನಾಮಧೇಯ ವ್ಯಕ್ತಿಗಳು ಕೂಡ ನಾಯಕರಾಗ್ತಾರೆ. ಯಾರೂ ಕೂಡ ನಾಯಕರಾಗ್ಬೋದು ಅನ್ನೋದನ್ನು ತೋರಿಸಿದ್ದು ಗಾಂಧೀಜಿಯ ಒಂದು ದೊಡ್ಡ ಏನೋ ಕೊಡುಗೆ ಅಂತ ನಾನು ಅಂದುಕೊಂಡಿದ್ದೀನಿ. ಅದರ ಜೊತೆಗೇ ಬದುಕನ್ನು ನೋಡುವ ಒಂದು ವಿಶಿಷ್ಟ ಕ್ರಮವನ್ನು ಗಾಂಧೀಜಿ ನಮಗೆ ಹೇಳ್ಕೊಟ್ಟದ್ದು. ಅದರಲ್ಲಿಯೂ ಮುಖ್ಯವಾಗಿ ಎಂಪೈರ್ ಏನಿತ್ತು, ಬಹಳ ದೊಡ್ಡ ಸಾಮ್ರಾಜ್ಯಶಾಹಿ ಏನಿತ್ತು, ಅದು ಎಂದೂ ಕದಲಿಸಲಾಗದ ಒಂದು ದೊಡ್ಡ ಸಾಮ್ರಾಜ್ಯ ಅನ್ನೋದು ಒಂದು ಎಸ್ಟಾಬ್ಲಿಷ್ ಆಗಿತ್ತಲ್ಲ, ಅದನ್ನು ಗಾಂಧೀಜಿ ಜನಮಾನಸದ ಒಂದು ಅಸಹಕಾರ ಚಳವಳಿಯ ಮೂಲಕ, ಅಹಿಂಸೆಯ ಮೂಲಕ. ನನಗೆ ಅಲ್ಲಿ ಗಾಂಧೀಜಿ ಬಹಳ ಮುಖ್ಯವಾಗಿ ಕಾಣ್ತಾರೆ ಏನಂತ ಹೇಳಿದ್ರೆ, ಅಹಿಂಸೆಯನ್ನು ಒಂದು ಅಸ್ತ್ರವನ್ನಾಗಿ ರೂಪಿಸಿದ್ರು. ಅಹಿಂಸೆ ಅಂತ ಹೇಳಿದ್ರೆ ಕೇವಲ ಹಿಂಸೆಯನ್ನು ಬಳಸದಿರುವುದು ಅಂತಲ್ಲ, ಅಹಿಂಸೆ ಅನ್ನೋದು ಪರಸ್ಪರ ಮಾತಾಡಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದು. ಅಹಿಂಸೆ ಅಂದರೆ ಸಹನೆ, ಅಹಿಂಸೆ ಅಂದರೆ ಇನ್ನೊಬ್ಬರನ್ನ ಅರಿಯುವುದು. ಅದರಿಂದ ಎಲ್ಲಿ ನಮ್ಮ ಇಂಡಿಯಾದ ಸನ್ನಿವೇಶದಲ್ಲಿ ಜಾತಿಯ ಮೂಲಕ ಹಿಂಸೆ, ಅಧಿಕಾರದ ಮೂಲಕ ಜಾತಿಯ ಮೂಲಕ ಹಿಂಸೆ, ಅಧಿಕಾರದ ಮೂಲಕ ಹಿಂಸೆ, ಧರ್ಮದ ಮೂಲಕ ಹಿಂಸೆ ಇದೆ ಸಂದರ್ಭದಲ್ಲಿ ಗಾಂಧೀಜಿ ಅಹಿಂಸೆಯನ್ನು ಒಂದು ಸರ್ವ ದಿಕ್ಕುಗಳ ಒಂದು ತತ್ವವನ್ನಾಗಿ ಅವರು ರೂಪಿಸ್ತಾರೆ. ಸೊ ಈ ದೃಷ್ಟಿಯಿಂದ ಕೂಡ ಗಾಂಧೀಜಿ ನನಗೆ ಬಹಳ ಮುಖ್ಯ. ಅದರ ಜೊತೆಗೇನೆ ಗಾಂಧೀಜಿ ಸ್ವಾತಂತ್ರ್ಯ ಚಳುವಳಿಯ ಜೊತೆಗೆ ರಚನಾತ್ಮಕ ಕಾರ್ಯಕ್ರಮವನ್ನು ಬೇಸುವುದು ಹೀಗೆ ಅಂತ ನಮ್ಮ ಎದುರುಗಡೆ ತೋರಿಸ್ಕೊಟ್ರು. ಸ್ವಾತಂತ್ರ್ಯ ಚಳುವಳಿ ಅನ್ನೋದು ಬ್ರಿಟಿಷರನ್ನ ಓಡಿಸಿ ಭಾರತೀಯರು ಅಧಿಕಾರಕ್ಕೆ ಬರುವುದು ಅಲ್ಲ, ಭಾರತೀಯ ಸಮಾಜವನ್ನು ಕೂಡ ಬದಲಾಯಿಸುವುದು. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರಿಗೆ ಸವಾಲು ಹಾಕುವುದಕ್ಕಿಂತ ಮುಂಚೆನೆ ಗಾಂಧೀಜಿ ಇಲ್ಲಿಗೆ ಬಂದ 1916 ಭಾರತಕ್ಕೆ ಬಂದ ಸಂದರ್ಭದಲ್ಲೇ ಅವರು ದಲಿತರ ಬಗೆಗಿನ ಒಂದು ಪ್ರಶ್ನೆಯನ್ನು ಕೂಡ ಈ ಸ್ವಾತಂತ್ರ್ಯ ಚಳವಳಿ ಜೊತೆಗೆ ಬೇಸೋದಕ್ಕೆ ಶುರು ಮಾಡ್ತಾರೆ. ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದು 100 ಆಗಿರುವ ಸಂದರ್ಭವನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಗಾಂಧಿ ಅಧ್ಯಯನ ಕೇಂದ್ರದಲ್ಲಿ. ಈ ಗಾಂಧಿ ಕರ್ನಾಟಕಕ್ಕೆ ಮರಳಿದ 100 ಒಂದು ಸಂದರ್ಭವನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಗಾಂಧೀಜಿ ಕರ್ನಾಟಕದ ಉದ್ದಕ್ಕೂ ಒಂದು ಹರಿಜನ ಪ್ರವಾಸ ಅಂತ ಮಾಡ್ತಾರೆ. ಅದರ ಮೂಲಕ ಸಮಾಜವನ್ನು ತಿದ್ದುವ ಮತ್ತು ಬದಲಿಸುವ ಮತ್ತು ಜಾತಿ ಹಿಂಸೆಯನ್ನು ವಿರೋಧಿಸುವ ಒಂದು ಕೆಲಸವನ್ನು ಕೂಡ ಗಾಂಧೀಜಿ ನಮ್ಮ ಇದರೊಳಗೆ ಕರ್ನಾಟಕದೊಳಗೆ ಮಾಡಿದ್ರು. ಈ ಅಂಶವನ್ನು ಗಾಂಧೀಜಿ ಭಾರತದಕ್ಕೂ ಮಾಡ್ತಾ ಹೋದರು. ಗಾಂಧೀಜಿ ಚಳುವಳಿಯನ್ನು ಕಟ್ಟಿದ ಇನ್ನೊಂದು ಮುಖ್ಯವಾದ ಅಂಶ ಇದೆ. ಗಾಂಧಿ ಒಂದು ದೊಡ್ಡ ನಿರ್ಧಾರ ತಗೊಂಡು ಹೊರಟುಬಿಡೋರು. ತಮ್ಮ ಹಿಂದೆ 1000 ಜನ ಬರ್ತಾರೋ ಇಲ್ವೋ ಅನ್ನೋದು ಅವರಿಗೆ ಅವತ್ತು ಗೊತ್ತಿರಲಿಲ್ಲ. ಆದರೆ ಒಂದು ಮುಖ್ಯವಾದ ಮಾತನ್ನು ಹೇಳಿದ್ರು. ಈ ನ್ಯೂಮನ್ ಪದ್ಯದಲ್ಲಿ ಒಂದು ಸಾಲ್ ಬರ್ತದೆ, ನ್ಯೂಮನ್ ಪದ್ಯ ಕನ್ನಡದಲ್ಲಿ ಅನುವಾದ ಆಗಿದೆ. ಬಿಎಂಸಿಯವರು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮೊಬ್ಬಿನಲ್ಲಿ ಕೈ ಹಿಡಿದು ನಡೆಸಿನನು. ಇದರ ಮೂಲ ಇಂಗ್ಲಿಷ್ ಪದ್ಯ, ಗಾಂಧೀಜಿಯವರಿಗೆ ಬಹಳ ಪ್ರಿಯವಾದ ಒಂದು ಪದ್ಯ. ಅದರಲ್ಲಿ ಒಂದು ಸಾಲ್ ಬರ್ತದೆ, ಕೇಳೆ ನೊಡೆಯನೆ ಸಾಕು ನನಗೊಂದು ಹೆಜ್ಜೆ, ಒನ್ ಸ್ಟೆಪ್ ಇನಫ್ ಫಾರ್ ಮಿ. ಗಾಂಧೀಜಿ ಅದನ್ನ ಚಳುವಳಿಯ ತತ್ವವನ್ನಾಗಿ ರೂಪಿಸಿಕೊಟ್ರು. ಒಂದು ಹೆಜ್ಜೆ ಸಾಕು ನನಗೆ ಅಂತ, ಜನಮಾನಸದ ಒಂದು ಹೆಜ್ಜೆ ನನಗೆ ಬಂದರೆ ಸಾಕು, ಜನರು ನನ್ನ ಜೊತೆ ಒಂದು ಹೆಜ್ಜೆ ಹಾಕಿದ್ರೆ ಸಾಕು. ಒಂದು ಹೆಜ್ಜೆ 100 ಆಗುವ, 100 ಹೆಜ್ಜೆ 1000 ಒಂದು ದೊಡ್ಡ ಏನೋ ಕ್ರಮವನ್ನು ಗಾಂಧೀಜಿ ನಮಗೆ ತೋರಿಸಿಕೊಟ್ರು. ಮತ್ತು ಗಾಂಧೀಜಿಯ ಕಡೆಯ ವರ್ಷದಲ್ಲಿ ಗಾಂಧೀಜಿ ಹಿಂಸೆಯ ವಿರುದ್ಧ ಅವರು ನೌಕಾಲಿಗೆ ಹೋಗ್ತಾರೆ. ನೌಕಾಲಿಗೆ ಹೋಗಿ ಹಿಂಸೆಯ
ಹಿಂಸೆ ತಾಂಡವಾಡ್ತಾ ಇದ್ದ ಸಂದರ್ಭದಲ್ಲಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅವರು ಉಪವಾಸ ಸತ್ಯಾಗ್ರಹದ ಪ್ರಭಾವ ಹೇಗೆ ಇತ್ತು ಅಂದರೆ, ಕಲ್ಕಟ್ಟಾದಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ಪತ್ರವನ್ನು ಅಲ್ಲಿನ ಮೇಷ್ಟ್ರು ಬರೆದಿದ್ದಾರೆ, ಇದು ರಾಜಮೋಹನ್ ಗಾಂಧಿಯವರ ಪುಸ್ತಕದಲ್ಲಿ ದಾಖಲಾಗಿದೆ. ಆ ಪತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಲ್ಕತ್ತಾದ ಗಂಡಸರು ಮನೆಗೆ ಆಫೀಸ್ ಮುಗಿಸಿ ವಾಪಸ್ ಬಂದಾಗ ತಮ್ಮ ಮನೆಯಲ್ಲಿ ಅಡಿಗೆ ಸಿದ್ಧವಾಗಿರ್ತದೆ, ಅವರು ಊಟಕ್ಕೆ ತಯಾರಾಗ್ತಾರೆ. ಆದ್ರೆ ನೋಡ್ತಾರೆ ಮಹಿಳೆಯರು ಅವರ ಮನೆಯಲ್ಲಿ ಹೆಂಗಸರು ಇರ್ತಾರಲ್ಲ, ಅವ್ರು ಯಾಕೋ ಊಟ ಮಾಡ್ದಂತಿರ್ಲಿಲ್ಲ. ಅವ್ರು ಕೇಳ್ತಾರೆ ಯಾಕೆ ನೀವು ಊಟ ಮಾಡ್ದಂಗಿಲ್ವಲ್ಲ ಯಾಕೆ ಅಂತ. ಅವ್ರು ಹೇಳ್ತಾರೆ ಗಾಂಧೀಜಿ ನಮ್ಮ ತಪ್ಪುಗಳಿಗಾಗಿ ಉಪವಾಸ ಮಾಡುತ್ತಿರುವಾಗ ನಾವು ಹೇಗೆ ಊಟ ಮಾಡೋದು ಅಂತ. ಸೊ ಗಾಂಧೀಜಿ ಹೀಗೆ ಜನಮಾನಸವನ್ನು ತಮ್ಮ ಉಪವಾಸದ ಮೂಲಕ ಕರಗಿಸಿದ್ರವತ್ತು ಹಿಂದೂ ಮುಸ್ಲಿಮರು ಬಹಳ ದೊಡ್ಡ ಹಿಂಸೆಯಲ್ಲಿ ತೊಡಗಿದರು. ಬಂದು ಗಾಂಧೀಜಿ ಯಾವಾಗ ಉಪವಾಸ ಆರಂಭ ಮಾಡ್ತಾರೆ ಆಗ ಎಲ್ಲರೂ ತಮ್ಮ ಏನೋ ಶಸ್ತ್ರಗಳನ್ನು ಬಂದು ಗಾಂಧೀಜಿಯವರಿಗೆ ಒಪ್ಪಿಸ್ತಾರೆ. ಇದು ಗಾಂಧೀಜಿಯವರ ವ್ಯಕ್ತಿತ್ವದಲ್ಲಿದ್ದ, ಗಾಂಧೀಜಿಯವರ ಜೀವನದಲ್ಲಿ ಅನೇಕ ವಿರೋಧಾಭಾಸಗಳನ್ನು ನೀವು ವಿರೋಧಾಭಾಸಗಳನ್ನು ನಾವು ನೋಡ್ಬೋದು. ವಿರೋಧಾಭಾಸಗಳನ್ನು ಇಟ್ಟುಕೊಂಡೇ ಗಾಂಧೀಜಿಯವರ ವ್ಯಕ್ತಿತ್ವ ಮತ್ತು ತತ್ವಗಳನ್ನು ಇವತ್ತಿನ ಕಾಲಕ್ಕೆ ವಿವರಿಸುವ ಕೆಲಸ ನಾವು ಮಾಡಬೇಕು.